ಕಿರಿಕ್ ಶಂಕರ ಒಂದು ಕಮರ್ಷಿಯಲ್ ಸಿನಿಮಾ, ಎಲ್ಲ ಒಂದು ಎಮೋಷನ್ಸ್ನ ಕ್ಯಾರಿ ಮಾಡಿರುವಂಥ ಒಂದು ಸಿನಿಮಾ. ಇದರಲ್ಲಿ ಮುಖ್ಯವಾಗಿ ಈ ಸಿನಿಮಾ ಒಪ್ಕೊಳ್ಳೋಕೆ ಕಾರಣ ಕುಮಾರಣ್ಣ. ಇಂಡಸ್ಟ್ರಿಗೆ ಬಂದು 15 ವರ್ಷ ಆದಮೇಲೆ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ. ತುಂಬ ಥ್ಯಾಂಕ್ಸ್. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಜೊತೇಲಿ. ಮತ್ತು ಇನ್ನೊಬ್ಬರು ನಮ್ಮ ಯೋಗೇಶ್ ಹುಣಸೂರು ಅವರು, ಅವ್ರ ಜೊತೆ ರಾವಣ ಅನ್ನೋ ಒಂದು ಸಿನಿಮಾ ಮಾಡಿದೆ, ಅದಾದಮೇಲೆ ಈ ಸಿನಿಮಾಲಿ ಕೆಲಸ ಮಾಡ್ತಿದ್ದೀವಿ. ಅನಂತ್ ಸರ್ ಮೊದಲನೇ ಸಿನಿಮಾ, ಉಪ್ಪಿ ಸರ್ಗೆ ಡೈರೆಕ್ಷನ್ ಮಾಡಿರುವಂಥ ಅವರು, ಅವ್ರ ಜೊತೆ ಕೆಲಸ ಮಾಡೋದು ನನ್ನ ಪುಣ್ಯ, ತುಂಬಾ ಖುಷಿ ಆಯಿತು. ಆ್ಯಂಡ್ ಪ್ರತಿದಿನವೂ ಸೆಟ್ಟಲ್ಲಿ ಅವ್ರು ಹೇಳ್ದಂಗೆ ಅಂದರೆ ಸಿನಿಮಾದಲ್ಲಿ ಯಾವಾಗಲೂ ಕಲಿಯೋದು ತುಂಬಾ ಇರುತ್ತೆ. ಈ ಸಿನಿಮಾಲು ಕೂಡ ತುಂಬ ಕಲ್ತಿದ್ದೀನಿ. ಆ್ಯಂಡ್ ವಿ ಸಮರ್ ಸರ್ ಒಂದು ಸಿನಿಮಾ ರಿಲೀಸ್ ಆಗಲಿಲ್ಲ, ಇನ್ನೊಂದು ಸಿನಿಮಾ ಜೊತೆಲಿ ಕೆಲಸ ಮಾಡಿದ್ವಿ, ಈ ಸಿನಿಮಾ ರಿಲೀಸ್ ಆಗ್ತಿದೆ ಈಗ. ಆ್ಯಂಡ್ ಬ್ಯೂಟಿಫುಲ್ ಕಂಪೋಸಿಷನ್ ಮಾಡ್ತಾರೆ ಅವರು ಪ್ರತಿಯೊಂದು ಸಿನಿಮಾಗೂ. ಈ ಸಿನಿಮಾಲು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ ನಮಗೆ. ತುಂಬ ಖುಷಿಯಾಗುತ್ತೆ ವೀರ್ ಸಮಂತ್ ಅವ್ರ ಜೊತೆ ಕೆಲಸ ಮಾಡೋಕ್ಕೆ. ಬಿಕಾಸ್ ಅವ್ರ ಸೌಂಡಿಂಗೇ ಬೇರೆ ಥರ ಇರುತ್ತೆ, ರೆಗ್ಯುಲರ್ ಪ್ಯಾಟರ್ನ್ ಆಗಿರಲ್ಲ, ಬೇರೆ ಥರ ಇರುತ್ತೆ. ನಮ್ಮ ಲಿರಿಕ್ ಬರೆದಿರೋರು ಮೊದಲನೇ ಸರಿ ಬರೆದಿದ್ದಾರೆ, ನನ್ನ ಮೇಲೆ ಏನು ಕೋಪ ಇದೆಯೋ ಗೊತ್ತಿಲ್ಲ ಅವ್ರಿಗೆ. ಆ ಹುಕ್ ಲೈನ್ ಕೇಳ್ತಿದ್ರೇ ಫಸ್ಟ್ ಟೈಮ್ ಕೇಳಿದ ತಕ್ಷಣ ಗಾಬರಿ ಆಯ್ತದ ಅವ್ರಿಗೆ, ಯಾರು ಬಯಸ್ತಾ ಇದಾರ ಅಥವಾ ಇದಾರ ಹೇಳ ಕೊಟ್ಟಿರೋರ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್, ಚೆನ್ನಾಗಿತ್ತು. ಆದ್ರಿಂದ ಈ ಸಿನಿಮಾದಲ್ಲ ನಮ್ಮ ಇಂಡಸ್ಟ್ರಿಗೆ ಒಂದು ಹೊಸ ಪರಿಚಯ, ಒಳ್ಳೇದಾಗಲಿ ಆದ್ರಿಕ. ಆಲ್ ದ ಬೆಸ್ಟ್. ಆ್ಯಂಡ್ ಇಡೀ ಎಂಟೈರ್ ಟಿಎಂಗೆ, ನಮ್ಮ ಒಂದೊಳ್ಳೆಯ ಶ್ಯಾಮ್ ಸರ್ಗೆ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನನ್ನ ಜೊತೇಲಿ ರಿತೇಶ್ ಆ್ಯಕ್ಟ್ ಮಾಡಿದ್ದಾನೆ, ಅವನು ಕೂಡ ತುಂಬ ಒಳ್ಳೆ ಕಲಾವಿದ. ಅವನು ಇನ್ನೂ ಸಾಕಷ್ಟು ಸಿನಿಮಾಗಳಲ್ಲಿ ಅವನು ಆ್ಯಕ್ಟ್ ಮಾಡಬೇಕು, ತುಂಬ ಒಳ್ಳೆಯ ಹೆಸರು ಪಡೆಯುವಂಥ ಎಲ್ಲ ಪೊಟೆನ್ಷಿಯಲ್ ಇದೆ. ಒಳ್ಳೇದಾಗಲಿ ರಿತೇಶ್, ಆಲ್ ದ ಬೆಸ್ಟ್. ಬಾಬಾ, ಎಲ್ಲರೂ ರಿತೇಶ್ನ ಮಿಮಿಕ್ರಿ ಆರ್ಟಿಸ್ಟ್ ಆಗಿ ಜಾಸ್ತಿ ನೋಡಿರ್ತಾರೆ. ಬಟ್ ಈತ ತುಂಬಾ ಒಂದು ಅದ್ಭುತವಾದ ಕಲಾವಿದ. ಅವ್ನಿಗೆ ಅವಕಾಶಗಳು, ತುಂಬ ಒಳ್ಳೆ ಅವಕಾಶಗಳು ಸಿಗಬೇಕು. ನಾನೆಲ್ಲ ನಿರ್ದೇಶಕರಲ್ಲಿ ಕೇಳಿಕೊಳ್ಳೋದು ಒಂದೇ, ಈ ಥರ ಸಾಕಷ್ಟು ಕಲಾವಿದರು ಇದ್ದಾರೆ, ನೀವೆಲ್ಲರೂ ಸಪೋರ್ಟ್ ಮಾಡಿ ಅವ್ರಿಗೆ. ನೀವೆಲ್ಲರೂ ಸಪೋರ್ಟ್ ಇದ್ರೇ ಎಲ್ಲ ಕಲಾವಿದರು ಬೆಳೆಯೋಕ್ಕೆ ಸಾಧ್ಯ. ಅವರೇ ಅಂತಲ್ಲ, ನಮ್ಮಂಥ ಸಾಕಷ್ಟು ಜನ ಕಲಾವಿದರು ಹೊರಬರ್ತಾರೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.